ಮೊನ್ನೆ ಸಭಾಪತಿಯವರೇ ಈ ಸ್ವಾತಂತ್ರ್ಯ ಹೋರಾಟ ಇವರು ರವಿಕುಮಾರ್ ಅವರು ರಾಷ್ಟ್ರೀಯತೆ ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಆಸ್ತಿ ಪಾಸ್ತಿ ಕಳ್ಕೊಂಡು ಪ್ರಾಣ ಕಳ್ಕೊಂಡು ಹುತಾತ್ಮರಾಗಿ ಜೈಲಿನಲ್ಲಿದ್ದು ಅವರು ರಾಷ್ಟ್ರಪ್ರೇಮಿಗಳು, ನೀವು ರಾಷ್ಟ್ರಪ್ರೇಮಿಗಳು. ನಾವು ರಾಷ್ಟ್ರಪ್ರೇಮಿ. 1925 ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು ಅಲ್ಲ ಎಂಥದ್ದು RSS. ಅದಾದ್ಮೇಲೆ 1951 ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು, 80ರಲ್ಲಿ BJP ಪ್ರಾರಂಭ ಆಯಿತು. 25 ರಿಂದ 47 ವರೆಗೆ ಯಾವತ್ತು ಪಾರ್ಟಿಸಿಪೇಟ್ ಮಾಡಿದ್ರಿ ಅಪ್ಪ? ನಾವು ಹೇಳ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ನವರು, ಜವಾಹರಲಾಲ್ ನೆಹರು ಅವರು, ವಲ್ಲಭಾಯ್ ಪಟೇಲ್ ರವರು, ಆಜಾದ್ ಅವರು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಇವರೆಲ್ಲರ ನಾಯಕತ್ವದಲ್ಲಿ ನರೇಂದ್ರ ಮೋದಿ ಅವರು ಹೋಗಿದ್ರಾಡ್ತೀನಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರ ಇವೆಲ್ಲ ಮಾಡೋದು ಬೇಡ. ಮಾನ್ಯ ಸಭಾಪತಿ ಅವರೇ, ನಾನು ಈಗ ಆ ವಿಚಾರಕ್ಕೆ ಹೋಗೋದು, ಬಜೆಟ್ ಬಂದ್ಬಿಟ್ಟು ರಾಜಕೀಯಕ್ಕೆ ಹೋಗ ರಾಜ್ಯಪಾಲ. ಏನ್ ಮಾತಾಡ್ತಾರೆ ಅವರಿಗೆ BJP ಎಂತ ಪಾರ್ಟಿ ಅಲ್ಲಿಗೆ ಪೂಜಾರಿ ನಿಮ್ಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಏನ್ ಬೇರೆ ನೋಡಿ ಯಾವಾಗ ಯಾರಿಗೆ ಕೊಡ್ಬೇಕು ಬಿಡು ನನಗೆ ಗೊತ್ತಿದೆ, ನೀವು ನೋಡುವ ಕಿಲ್ಕಿ ಮಾಡಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.